ಮಂಡ್ಯ ಭಾಗದ ರೈತರ ಜೀವನಾಡಿಯಾಗಿರುವ ಕೆಆರ್ಎಸ್ ನೀರು ತಮಿಳುನಾಡಿಗೆ ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆ ನಡೆಯತಾ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರಾಜ್ಯಗಳು ಈ ಒಂದು ಕಾನ್ಫರೆನ್ಸ್ ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗಿವೆ ಇದರಲ್ಲಿ ಏನು ಚರ್ಚೆ ಮಳೆಯ ಪ್ರಮಾಣ ಜಲಾಶಯಗಳ ನೀರಿನ ಪ್ರಮಾಣದ ಬಗ್ಗೆ ಸಮಾಲೋಚನೆ ಆಗ್ತಾ ಇದ್ದು ಇನ್ನು ಮುಂದಕ್ಕೂ ಕೂಡ ರಾಜ್ಯದಲ್ಲಿ ಮತ್ತು ಡ್ಯಾಮ್ ನಲ್ಲಿ ನೀರು ಇಲ್ಲ ಅಂದ್ರೂ ತಮಿಳುನಾಡಿಗೆ ಹರಿಸಬೇಕಾ ಅಥವಾ ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದಾ ಇದರ ಬಗ್ಗೆ ಸೂಕ್ತ ಚರ್ಚೆಗಳು ಆಗ್ತಾ ಇದೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇದೀಗ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರಾಜ್ಯಗಳೆಲ್ಲವೂ ಕೂಡ ಭಾಗಿಯಾಗಿ ನಡೆಯತಾ ಇದೆ ಕಾವೇರಿ ವಿಚಾರವಾಗಿ ನಮ್ಮ ಅಧಿಕಾರಿಗಳು ಈಗ ಮೀಟಿಂಗ್ ಅಲ್ಲಿ ಈಗ ಭಾಗವಹಿಸ್ತಾ ಇದ್ದಾರೆ ನಮ್ಮತ್ರ ಮಳೆ ಬರಲಿಲ್ಲ ನೀರಿಲ್ಲ ಈ ವಾಸ್ತವಾಂಶವನ್ನು ನಾವು ಅವರಿಗೆ ತಿಳಿಸುತ್ತೇವೆ ನಮ್ಮತ್ರ ನೀರಿಲ್ಲ ಕುಡಿಯಕ್ಕೆ ನೀರು ಈಗ ನಾವು ಒದಗಿಸೋದು ಬಹಳ ಕಷ್ಟವಾದಂತ ಪರಿಸ್ಥಿತಿ ಇದೆ ಈಗ ನೀರು ಹೋಗ್ತಾ ಇರವಲ್ಲ ಬಂದ್ ಮಾಡಕ್ಕೂ ನೀರು ಹೋಗ್ತಾ ಇರವಲ್ಲ 12 ತಕ ಟೈಮ್ ಕೊಡ್ತಾರಲ್ಲ ನೀರೇ ಇಲ್ಲ ಈಗ ನೀವೆಲ್ಲ ಪ್ರಾರ್ಥನೆ ಮಾಡಿ ಮಳೆ ಉಳಿಸಿ ಸ್ವಲ್ಪ ಇದು ಡಿಸಿಎಂ ಡಿಕೆ ಶುಕುಮಾರ್ ಅವರ ಮಾತು ಈಗಾಗಲೇ ನಮ್ಮ ಅಧಿಕಾರಿಗಳೆಲ್ಲ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮನವರಿಕೆ ಮಾಡ್ಕೊಡ ಕೆಲಸವನ್ನ ಮಾಡ್ತಾರೆ ಮತ್ತು ನೀರು ಬಿಡಿ ಅಂದ್ರೆ ನೀರೇ ಇಲ್ವಲ್ಲ ಇನ್ನೆಲ್ಲಿಂದ ಬಿಡೋದು ಅನ್ನೋ ಮಾತನ್ನು ಹೇಳಿದ್ದಾರೆ ಬಟ್ ಸಭೆಯಲ್ಲಿ ಅಂತಿಮವಾಗಿ ಏನು ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕುತೂಹಲ ಅನ್ನೋದಕ್ಕಿಂತ ಸ್ವಲ್ಪ ಆತಂಕವೇ ಇದೆ ಮತ್ತು ನೀರು ಅಂತ ಹೇಳಿದ್ರೆ ರೈತರಿಗೆ ಹೋಗ್ಲಿ ಕುಡಿಯೋಕ್ಕೂ ಕೂಡ ಸಾಕಾಗಲ್ಲ ಅನ್ನೋ ಪರಿಸ್ಥಿತಿ ಇದೆ ಇದರ ನಡುವೆ ಇದನ್ನು ಹೇಗೆ ಸಂಭಾಳಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಓಕೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಆಗ್ತಾ ಇದೆ ಇದರಲ್ಲಿ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರಾಜ್ಯಗಳ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಭಾಗಿಯಾಗೋದರ ಮುಖಾಂತರ ಸದ್ಯ ಮಳೆಯ ಪ್ರಮಾಣ ಎಷ್ಟು ಆಗಿದೆ ಜಲಾಶಯಗಳ ನೀರಿನ ಪ್ರಮಾಣ ಎಷ್ಟು ಇನ್ನು ಮುಂದಕ್ಕೂ ಕೂಡ ತಮಿಳುನಾಡಿಗೆ ಬಿಡೋಕೆ ಸಾಧ್ಯ ಅನ್ನೋ ಎಷ್ಟು ಟಿಎಂಸಿ ಇದೆ ಅದರಲ್ಲಿ ಡೆಡ್ ಸ್ಟೋರೇಜ್ ಎಷ್ಟು ಉಳ್ಕೊಂಡಿರುವಂತಹ ನೀರಲ್ಲಿ ಕರ್ನಾಟಕದ ಪಾಲಿಗೆ ಇರುವಂತಹ ಅವಶ್ಯಕತೆ ಎಷ್ಟು ರೈತರಿಗೆ ಬೇಕಾಗಿರೋ ನೀರೆಷ್ಟು ಕುಡಿಯೋಕೆಷ್ಟು ಇದ್ರ ಬಗ್ಗೆ ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಶಾಕ್ ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಶಾಕ್ ಇನ್ನು 15 ದಿನಗಳ ಕಾಲ 5000 ಕ್ಯೂಸೆಕ್ಸ್ ನೀರು ಹರಿಸುವಂತೆ ಆದೇಶವನ್ನ ಕೊಡಲಾಗಿದೆ ಮುಂದಿನ 15 ದಿನಗಳ ಕಾಲ ಅಲ್ಲಿ ಉಳಿಯೋದಷ್ಟು ರಾಜ್ಯದ ಪಾಲಿಗೆ ನೀರು ಇದನ್ನ ಹೇಳ್ತಾ ಇದ್ದಿದ್ದು ಈಗ ಮಳೆ ಬಂದ್ರೂ ಬರಲಿಲ್ಲ ಅಂದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂಬರುವಂತಹ ಮಳೆ ನಚ್ಕೊಳಕಾಗುತ್ತಾ ಬಂದ್ರೆ ಬಂತು ಇಲ್ಲಂದ್ರಿಲ್ಲ ಈಗಿರುವಂತಹ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಪ್ರತಿದಿನ 5000 ಕ್ಯೂಸೆಕ್ಸ್ ನೀರಿನಂತೆ 15 ದಿನಗಳ ಕಾಲ ಅಲ್ಲಿಗೆ ರಾಜ್ಯದ ಡ್ಯಾಮ್ ನಲ್ಲಿ ಉಳ್ಕೊಳ್ಳೋ ನೀರೆಷ್ಟು ರಾಜ್ಯ ಸರ್ಕಾರ ಇನ್ನು ಮುಂದಾದ್ರೂ ದಿಟ್ಟ ನಿರ್ಧಾರ ತಗೊಳ್ಳುತ್ತಾ ಅಥವಾ ಇಲ್ವಾ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ ಶಬೀರ್ ನಿಜಕ್ಕೂ ರಾಜ್ಯದ ರೈತರ ಪಾಲಿಗೆ ಇದು ಅತಿ ಶಾಕಿಂಗ್ ಸುದ್ದಿ ಈಗಾಗಲೇ ಇನ್ ಮುಂದಕ್ಕಾದ್ರೂ ರಾಜ್ಯ ಸರ್ಕಾರ ಆ ಒಂದು ಮಂಡಳಿಯಿಂದ ಏನೇ ನಿರ್ಧಾರ ಬರಲಿ ದಿಟ್ಟ ನಿರ್ಧಾರ ತಗೊಳ್ಳೇಬೇಕು ಬಿಡಕ್ಕಾಗಲ್ಲ ಅಂತ ಹೇಳಬೇಕು ಅನ್ನೋ ಮಾತುಗಳನ್ನು ರೈತರು ಹೇಳ್ತಾ ಇದ್ರು ಇದರ ನಡುವೆ ಮತ್ತೆ 15 ದಿನಗಳ ಕಾಲ 5000 ಕ್ಯೂಸೆಕ್ಸ್ ನೀರು ಅಂದ್ರೆ ಏನು ಹುಡುಗಾಟನ ಈಗ ಹೇಗೆ ಸಂಭಾಳಿಸ್ತಾರೆ ರಾಜ್ಯ ಸರ್ಕಾರ ಏನ್ ಮಾಡ್ಬೋದೀಗ ಶಬೀರ್ ವಿದ್ಯಾ ನೋಡಿ ಒಂದು ತಮಿಳ್ನಾಡಿಗೆ ನೀರು ಬಿಡಕ್ಕಾಗಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಯಾಕೆಂದ್ರೆ ಏನು ಮೇಲ್ಭಾಗದ ನದಿ ಪ್ರದೇಶ ಆಗಿರುವಂತ ಹಿನ್ನೆಲೆಯಲ್ಲಿ ಕೆಳಭಾಗದ ರಾಜ್ಯಗಳಿಗೆ ನೀರು ಕೊಡಬೇಕಾಗಿರುವಂತದ್ದು ನ್ಯಾಯ ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ನೀರನ್ನ ಅನಿವಾರ್ಯ ಕಾರಣಗಳಿಂದ ಕೊಡಬೇಕಾಗತ್ತೆ. ಆದ್ರೆ ನಮ್ಮಲ್ಲಿ ಎಷ್ಟು ಪ್ರಮಾಣದ ನೀರಿದೆ ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೊಂಡು ಎಷ್ಟು ಪ್ರಮಾಣದಲ್ಲಿ ನೀರು ಹರಿಸ್ಬೇಕಾಗತ್ತೆ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ನಿರ್ಧಾರ ಮಾಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗ ಕಾವೇರಿ ನೀರು ನಿರ್ವಹಣಾ ಸಮಿತಿ ಏನಿದೆ ಅದು ಈಗ 5000 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಹರಿಸ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಕರ್ನಾಟಕ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದೆ. ಈಗ ಮತ್ತೊಂದು ಆಪ್ಷನ್ ಕೂಡ ಕರ್ನಾಟಕಕ್ಕೆ ಇರುವಂತದ್ದು, ಅದು ಏನು ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲೂ ಕೂಡ ಈ ಆರ್ಡರ್ ಅನ್ನು ನಾವು ಚಾಲೆಂಜ್ ಮಾಡಬಹುದು. ಅದು ನಾಳೆ ನಡೆಯುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಒಂದ್ ವೇಳೆ ಈ ಸಭೆಯಲ್ಲಿ ಸಾಧ್ಯವಾದಷ್ಟು ನೀರಿನ ಪ್ರಮಾಣವನ್ನ ಕಡಿಮೆ ಮಾಡಿಸಬೇಕಾಗತ್ತೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಮಳೆಯ ಪ್ರಮಾಣ ಕೊರತೆ ಏನಿದೆ ಅದು ಹೆಚ್ಚಾಗ್ತಾನೆ ಹೋಗ್ತಾ ಇರುವಂತದ್ದು. ಸೆಪ್ಟೆಂಬರ್ ಅಲ್ಲೂ ಕೂಡ ಒಂದಿಷ್ಟು ಮಳೆ ಆಗ್ಬಹುದು ಅಂತ ನಿರೀಕ್ಷೆ ಮಾಡಿದ್ವಿ, ಅದು ಕೂಡ ಆಗದೆ ಇರುವಂತ ಹಿನ್ನೆಲೆಯಲ್ಲಿ ಅದನ್ನ ಅರ್ಥ ಮಾಡಿಸಿ ಒಂದಿಷ್ಟು ನೀರಿನ ಪ್ರಮಾಣ ತಗ್ಗಿಸಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮ ಡೀಟೇಲ್ಸ್ಗೆ.